ಶ್ರೀಮತಿ ಇಂದಿರಾ ಗಾಂಧಿಯವರು ಚಿಕ್ಕಮಗಳೂರು ಇಲೆಕ್ಷನ್ ಆದಮೇಲೆ ಒಂದು ಥ್ಯಾಂಕ್ಸ್ ಗಿವಿಂಗ್ ಕೊಡೋದಕ್ಕೋಸ್ಕರ ಜನಗಳನ್ನೆಲ್ಲ ಮೀಟ್ ಮಾಡಿ ನನಗೆ ಓಟ್ ಹಾಕಿದವ್ರಿಗೆ ಅವರಿಗೆಲ್ಲ ವಂದನೆ ಸಮರ್ಪಣೆ ಮಾಡಬೇಕು ಅಂಥೇಳಿ ಬೆಂಗಳೂರಿಗೆ ಬರ್ತಾರೆ. ಅಷ್ಟೊತ್ತಿಗಾಗಲೇ ದೇವರಾಜ ಅರಸ್ ಕಡೆಯವರು ನಿಮ್ಮಿಂದ ಗೆದ್ದಿದ್ದು ಅಂತ, ಇಂದಿರಾ ಗಾಂಧಿ ಗೆದ್ದಿದ್ದು ಯಾರಿಂದ, ದೇವರಾಜ ಅರಸಿಂದ ಅಂತ ಅವ್ರ ಕಡೆಯವರು, ನಾವುಗಳೆಲ್ಲನೂ ಇಂದಿರಾ ಗಾಂಧಿಯಿಂದ ದೇವರಾಜ ಅರಸ್ ಉಳಿದಿದ್ದು ಅಂತ. ಈ ಡಿಫ್ರೆನ್ಸು ಪಾಲಿಟಿಕ್ಸಲ್ಲಿ ಬೇಗ ಬಂದುಬಿಡುತ್ತೆ, ಕೌಲುದಾರಿ ಥರ ಆಗೋಗುತ್ತದು. ಹಂಗೆ ಮಾತಾಡ್ತಾ 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 ತಿಂಗಳಾಂಗಟ್ಟಲೆ ಉಳಿ ಉರುಳ್ತಾ ಉರುಳ್ತಾ ಮೇ ಬಂದುಬಿಡುತ್ತೆ. 79 ಮೇ ಅಷ್ಟೊತ್ತಿಗೆ ಇವ್ರದು ವೈಡನ್ ಆಗೋಗಿರುತ್ತೆ. ಚಾಡಿ ಹೇಳಿ 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 ಮೈಂಡ್ ವಾಶ್, ಬ್ರೈನ್ ವಾಶ್ ಮಾಡಿಬಿಟ್ಟಿರ್ತೀವಿ. ಅಂದರೆ ಪೊಲಿಟಿಷಿಯನ್ ನಾನು ಹೇಳೋದು, ಲೀಡರ್ಸು ಇಂದಿರಾ ಗಾಂಧಿಯವ್ರಿಗೆವರೆಗೂ ತಲುಪಿಬಿಡುತ್ತದು. ನನ್ನಿಂದ ನಾನು ಗೆಲ್ಲಬೇಕಾದ್ರೆ, ಅಂದರೆ ಇಂದಿರಾ ಗಾಂಧಿಯವ್ರು ಗೆಲ್ಲಬೇಕಾದ್ರೆ ದೇವರಾಜ ಅರಸ್ ಮಾಡಿದ್ರೆ, ವಾಟ್ ಈಸ್ ದಿಸ್ ನಾನ್ ಸೆನ್ಸ್ ಅನ್ನೋ ಸ್ಟೇಜ್ಗೆ ಇದು ಅಂದಿದ್ದಲ್ಲ, ಆ ಸ್ಟೇಜಿಗೆ ತಲುಪಿಬಿಟ್ಟಿರುತ್ತೆ. ಆವಾಗ ಜೀವಕೃಷ್ಣನ್ ಅವರ ಇವ ಅವ್ರಿಗಿಬ್ಬರು ಹೆಂಡ್ತಿರು, ಇನ್ನೊಬ್ಬರು ಹೆಂಡ್ತಿ ಸರೋಜಮ್ಮ ಅಂತ ಬೆಂಗಳೂರಲ್ಲಿದ್ದರು. ಮೊದಲೊಂದು ಯಾವಾಗಲೂ ಹೇಳಿದ್ದೆ ಅವಾಗ ಮೊದಲನೇ ಹೆಂಡ್ತಿ, ಈಗ ಎರಡನೇ ಹೆಂಡ್ತಿ ಮಗಳು ಮದುವೆ ಭಾರತಿ ಅಂತ ಅವಳದು. ಬೆಂಗಳೂರಲ್ಲಿ ರಿಸೆಪ್ಷನ್ನು ಅವತ್ತಿನ ದಿವಸ ಬೆಳಿಗ್ಗೆ ಮೋಟಮ್ನವ್ರ ಮದುವೆ, MLC ಆಗಿದ್ದರು, MLA ಆಗಿದ್ದರು, ಮಂತ್ರಿ ಆಗಿದ್ದರು, ವರ್ಕಿಂಗ್ ಕಮಿಟಿಲಿದ್ದರು ಮೋಟಮ್ನವರು. ಶೀ ಈಸ್ ಎ ವೆರಿ ರೆಸ್ಪೆಕ್ಟೆಡ್ ಲೀಡರ್ ಫ್ರಮ್ 1978. ಅವ್ರ ಮದುವೆಗೆ ಇಂದಿರಾ ಗಾಂಧಿಯವರು ಬಂದರು. ಈ ದೇವರಾಜ ಅರಸ್ಗೂ ಇಂದಿರಾ ಗಾಂಧಿಗೂ ವೈಡನ್ ಆಗಿತ್ತಲ್ಲ, ಇವರು ಹೋಗಿದ್ದ ರೂಟಲ್ಲಿ ಅವ್ರು ಹೋಗಿಲ್ಲ, ಅವ್ರು ಬಂದಿದ್ದ ರೂಟಲ್ಲಿ ಇವರು ಬರಲಿಲ್ಲ. ಅಂದರೆ ಇಬ್ಬರೂ ಮ್ಯಾಚ್ ಆಗಿ ಮೀಟ್ ಮಾಡೋಕ್ಕಾಗ್ದಂಗೆ ಅರೇಂಜ್ ಮಾಡ್ಕೊಂಡಿದ್ರು. ಇಂದಿರಾ ಗಾಂಧಿಯವರು ದೇವರಾಜ ಅರಸ್ ಅಲ್ಲಿ ಆಶೀರ್ವಾದ ಮಾಡಿಬಿಟ್ಟು ಬಂದು ಜೀವಕೃಷ್ಣನ ಮಗಳಿಗೆ ಆಶೀರ್ವಾದ, ಬೈ ರೋಡೇ ಹೋಗಬೇಕಾಗಿತ್ತು ಅವಾಗ, ಇನ್ನೂ ಹೆಲಿಕ್ಯಾಪ್ಟರ್ ಎಲ್ಲ ಇರಲಿಲ್ಲ. ಸಾಯಂಕಾಲಕ್ಕೆ ಇಂದಿರಾ ಗಾಂಧಿಯವರು ವಾಪಸ್ ಬಂದರು. ಇಂದಿರಾ ಗಾಂಧಿ ಹತ್ರ ಹೇಳೋರು ಜಾಡಿ ಹೇಳೋರು ಹೆಂಗೆ ಹೇಳಿದ್ರು ಅಂದರೆ, ಮೇಡಮ್ ಸಿ ಮೇಡಮ್, ದೇವರಾಜ ಅರಸ್ ಹ್ಯಾಸ್ ನಾಟ್ ರಿಸೀವ್ಡ್ ಯು ನಾರ್ ಅಕಂಪನಿಡ್ ಯು ಮೇಡಮ್, ಹೀ ಇಸ್, ಅಂದರೆ ತಲೆಗೆ ಹೋಗ್ಬಿಟ್ಟಿದ್ದೆ ಅವರಿಗೆ, ನಾನೇ ಗೆಲ್ಲಿಸಿದ್ದು ಅಂತ ಬಂದುಬಿಟ್ಟಿದೆ. ಹೀ ಈಸ್ ಎಕ್ಸ್ಪ್ರೆಸ್ಸಿಂಗ್ ಮೇಡಮ್ ಅಂತ. ಈ ಸುಳ್ಳು ಹೇಳೋವಾಗ ಸುಳ್ಳು ಹೇಳೋವಾಗ ಯಾವುದಕ್ಕೂ ಬ್ರೇಕ್ ಇರಲ್ಲ, ಏನು ಹೇಳಿದ್ರೂ ನಡೀತಾ ಇರ್ತದೆ ಆ ಸರ್ಕಮ್ಸ್ಟೆನ್ಸ್ಗೆ ತಕ್ಕತ್ತೆ. ಸಾಯಂಕಾಲಕ್ಕೆ ಜೀವಕೃಷ್ಣನ ಮಗಳ ಮದುವೆಗೆ ಬಂದರು, ಭಾರತಿ ಅಂತ ಅವ್ರ ಮಗಳ ಮದುವೆಗೆ, ರಿಸೆಪ್ಷನ್ಗೆ. ಅಷ್ಟೊತ್ತಿಗೆ ಇದು ಆಗಲೇ ದೊಡ್ಡ ನ್ಯೂಸ್ ಆಗೋಗಿತ್ತು, ಏನು ಎಕ್ಸ್ಪ್ಲೋರ್ಡ್ ಆಗಬೇಕು ಆ ರೀತಿ ಆಗೋಗಿತ್ತು. ಇಂದಿರಾ ಗಾಂಧಿಯವರು ಅವ್ರಿಗೆ, ಓ ದೇವರಾಜ ಅರಸ್ ನನ್ನ ಕೈ ಬಿಟ್ಟು ಹೋಗ್ತಾ ಇದ್ದಾರೆ ಅಂದರೆ, ಹೀ ಈಸ್ ನಾಟ್ ಅಕ್ಸೆಪ್ಟಿಂಗ್ ಮೀ ಅನ್ನೋದು ಬಂದುಬಿಟ್ಟಿತ್ತು. ಅವರು PCC ಪ್ರೆಸಿಡೆಂಟು ಚೀಫ್ ಮಿನಿಸ್ಟ್ರು ಇಬ್ಬರೂ ಇದ್ರ ನೀವೇ ಆಗಿರೋದ್ರಿಂದ ನೀವು ಇದರಲ್ಲಿ ಒಂದು ಪೋಸ್ಟ್ನ ಯಾತಕ್ಕೆ ಖಾಲಿ ಮಾಡಬಾರ್ದು ಅಂತ AICC ಪ್ರೆಸಿಡೆಂಟ್ ಒಂದು ಲೆಟ್ರ್ ಬರೆದು, ಯು ಆರ್ ಕಂಟಿನ್ಯೂಯಿಂಗ್ ಆಸ್ PCC ಪ್ರೆಸಿಡೆಂಟ್ ಆಸ್ ವೆಲ್ ಆಸ್ ಚೀಫ್ ಮಿನಿಸ್ಟರ್, ಎರಡರಲ್ಲಿ ಒಂದು ಕೊಡು ಅಂದರೆ ಯಾರು ಕೇಳಿ ಯಾರು ಕೊಡ್ತಾ ಕೊಡಬೇಕು, ಅದು ಕನ್ಫ್ಯೂಷನ್. ದೇವರಾಜ ಅರಸ್ ಕಡೆಯವರು ಹೇಳಿದ್ರು, ಸರ್ ನಿಮ್ಮನ್ನು ಚೀಫ್ ಮಿನಿಸ್ಟರಿಂದ ಇಳಿಸ್ಬೇಕು ಅಂತ ಅವ ಅಮ್ಮಂಗೆ ಸರ್ ಅಂತ ಅವ್ರಿಗೆ ಹೇಳಿದ್ರು. ಇಂದಿರಾ ಗಾಂಧಿ ಅವರು ಏನಂದರೆ, ಪಾಲಿಸಿ ಮ್ಯಾಟರ್, ಒಬ್ಬರು PCC ಪ್ರೆಸಿಡೆಂಟ್ ಇನ್ನೊಬ್ರಿಗೆ ಜಾಗ ಆಗಲಿ ಅಂತ. ದೇವರಾಜ ಅರಸ್ಗೂ ಅದು ತಮ್ಮ ತಲೆಗೆ ಬಂದುಬಿಡ್ತು, ಓ ನನ್ನ PCC ಪ್ರೆಸಿಡೆಂಟ್ ಇದು ಚೀಫ್ ಮಿನಿಸ್ಟ್ರಿಂದ ರೀಪ್ಲೇಸ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ ಇಂದಿರಾ ಗಾಂಧಿಯವರು ಅಂತ. ಇವರು ಅದಕ್ಕೊಂದು ರಿಪ್ಲೈ ಬರೆದ್ರು, ಯಾರು ಇಂದಿರಾ ಗಾಂಧಿಯವರಿಗೆ, ಯು ಆರ್ ನಾಟ್ ದ ಹೆಡ್ ಮಾಸ್ಟರ್ ಟು ಟೀಚ್ ಮೀ ಆ್ಯಂಡ್ ಐ ಆಮ್ ನಾಟ್ ಎ ಸ್ಟೂಡೆಂಟ್ ಟು ಹಿಯರ್ ಯು ಅಂತ. ಅದು ಬರೆದವ್ರು ಯಾರು, VN ಸುಬ್ರಾವ್ ಅಂತ ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲೇನೋ ಇದ್ದರು ಅಂತ ಕಾಣ್ತದೆ. ಅವರು ಇವರಿಗೆ ಬರ್ಕೊಟ್ಟಿದ್ದರು, ಡ್ರಾಫ್ಟ್ ಹಾಕ್ಕೊಟ್ಟಿದ್ದು, ಆವಾಗ ಇಂಡಿಯನ್ ಎಕ್ಸ್ಪ್ರೆಸ್ ಪೇಜಲ್ಲಿ ಫ್ರಂಟ್ ಪೇಜು. ಆಗೋಯ್ತು ವೈಡನ್. ಮೇ ಜೂನ್ ತಿಂಗಳು ಇಂದಿರಾ ಗಾಂಧಿಯವರು ಬಂದರು. ಈ ಲೆಟ್ರ್ ಯಾವಾಗ ದೇವರಾಜ ಅರಸ್ ಬರೆದ್ರು, ಶಿ ಹ್ಯಾಸ್ ಟೇಕನ್ ಇಟ್ ವೆರಿ ಸೀರಿಯಸ್ಲಿ, ಶಿ ವಾಸ್ ನಾಟ್ ಟಾಲರೇಟಿಂಗ್ ಇದು ಆ ಥರದ್ದೆಲ್ಲ. ಅವರು ಹತ್ತಿರನೂ ಸುಳಿಯಾಗಿ ಬಿಡ್ತಿರಲಿಲ್ಲ. ಅವರು ಬಂದರು, ಕುಮಾರ ಕೃಪಾದಲ್ಲಿ ಹ್ಯಾಲ್ಟ್ ಮಾಡಿದ್ರು. ಬಸಲಿಂಗಪ್ಪನವರು ಚಂದ್ರೇಗೌಡರು ಇಬ್ಬರು ಹೋಗಿ ಮೀಟ್ ಮಾಡಿದ್ರು, ನನಗೆ ಚೀಫ್ ಮಿನಿಸ್ಟರ್ ಮಾಡ್ತೀನಿ ಅಂಥೇಳಿ, ಇವರಿಗೆ ಪ್ರೆಸಿಡೆಂಟ್ ಮಾಡಿ, ನಾವು ಮತ್ತೆ ವಿ ಕ್ಯಾನ್ ಬ್ರಿಂಗ್ ಬ್ಯಾಕ್ ದ ಗೌರ್ಮೆಂಟ್, ಅಶ್ಯೂರೆನ್ಸ್ ಕೊಡಬೇಕಲ್ರಿ ಲೀಡರ್ಗೆ. ಅವರಿಬ್ಬರು ಹೋಗಿ ಹೇಳಿದ್ರು,
ಅವರಿಬ್ಬರು ಹೋಗಿ ಹೇಳಿದ್ದಾರೆ ಅಂತ ಗೊತ್ತಾದ ತಕ್ಷಣ ಗುಂಡ್ರಾವ್ಗೆ, ಗುಂಡ್ರಾವ್ ಯೋಚನೆ ಮಾಡಿದ್ರು ಇದು ಒಳ್ಳೆಯ ಅವಕಾಶ, ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ ಅವ್ರನ್ನ ತೆಗೆದು ಮೇಜರ್ ಕಮ್ಯುನಿಟಿಗೆ ಕೊಟ್ಟರೆ ರಾಂಗ್ ಮೆಸೇಜ್ ಹೋಗುತ್ತೆ, ಅದರಿಂದ ಬಂಗಾರಪ್ಪನವ್ರಿಗೆ ಪ್ರೆಸಿಡೆಂಟ್ ಮಾಡಿ ಅಂತ ಅಷ್ಟು ಮಾತುಕತೆ ಆಡ್ತಾ ಇರ್ತದಲ್ರಿ, ಇದ್ರ ಬಗ್ಗೆ ಬಂದ ತಕ್ಷಣ ಮಾತುಕತೆ ಆಗ್ತಾ ಇರುತ್ತೆ. ಬಂಗಾರ ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ ಅವ್ರನ್ನ ತೆಗೆದು ಇನ್ನೊಬ್ಬ ಬ್ಯಾಕ್ವರ್ಡ್ ಕ್ಲಾಸ್ ಅವ್ರನ್ನ ಹಾಕಿದ್ರೆ ನಮಗೆ ನಮ್ಮ ವೋಟ್ ಇಂಟ್ಯಾಕ್ಟ್ ಆಗಿರುತ್ತೆ ಅಂತ ಇವರೊಂದು ಪ್ಲಾನ್ ಬಿಟ್ಟರು. ಇಂದಿರಾ ಗಾಂಧಿಯವ್ರಿಗೂ ಅದು ಸಮಂಜಸ ಅಂತೂ ಒಂದು ಕನ್ವೆನ್ಷನ್ ಮಾಡಿದ್ವಿ ಇದರಲ್ಲಿ. ಅಷ್ಟೊತ್ತಿಗೆ ದೇವರಾಜ ಅರಸ್ ಏನು ಮಾಡಿದ್ರು, ನಾನು ಕಾಂಗ್ರೆಸ್ ಯು ನಾನೇ ಅಧ್ಯಕ್ಷ ಆಲ್ ಇಂಡಿಯಾಗೆ ಅಂತ ಒಂದು ಅವರು ಅನೌನ್ಸ್ ಮಾಡಿಕೊಂಡ್ರು. ಕಾಂಗ್ರೆಸ್ ಯು ಅಂದರೆ ಮೊದಲಿತ್ತಲ್ಲ ರೆಡ್ಡಿ ಕಾಂಗ್ರೆಸ್ಸು, ಅದು ಯು ಆಗಿತ್ತು ಅರಸು ಕಾಂಗ್ರೆಸ್ಸು, ಅದಕ್ಕೆ ಪ್ರೆಸಿಡೆಂಟ್ ಅವರೇ. ಅದಾದಾಗ ಅವ್ರಿಗನ್ನಿಸ್ತು ನಾನು ನ್ಯಾಷನಲ್ ಲೀಡರ್ ಆಗ್ಬಿಟ್ಟಿದ್ದೀನಿ, ನಾನು ಐ ಆಮ್ ಈಕ್ವಲ್ ಟು ಇಂದಿರಾ ಗಾಂಧಿ ನ್ಯಾಷನಲ್ ಫಿಗರ್ ಥರ, ನಾನು ಹೋರಾಟ ಮಾಡೋದಕ್ಕೆ ಒಂದು ಹೆಲಿಕಾಪ್ಟರ್ ತೊಗೋಬೇಕು ಅಂತ ಅವ್ರ ಮನಸ್ಸಿಗೆ ಬಂತು. ಸರ್ಕಾರದಲ್ಲಿ ಪ್ರಾವಿಷನ್ ಇತ್ತು, ಒಂದು ಹೆಲಿಕಾಪ್ಟರ್ ಪರ್ಚೇಸ್ ಮಾಡಿದ್ರು. ಏನಕ್ಕೆ ಆಲ್ ಇಂಡಿಯಾ ಪ್ರೆಸಿಡೆಂಟು, ನಾನು ವಿಸಿಟ್ ಹೋಗಬೇಕಾಗುತ್ತೆ ಅಲ್ಲಿ ಇಲ್ಲಿ ಎಲ್ಲ ಹೋಗಬೇಕಾಗುತ್ತಲ್ಲ, ಅದಕ್ಕೋಸ್ಕರ ಒಂದು ಹೆಲಿಕಾಪ್ಟರ್ ಪರ್ಚೇಸ್ ಮಾಡಿದ್ರು. ಅದಕ್ಕೆ ನಾನಾ ಕಂಡೀಷನ್ ಇರ್ತದೆ, ಸ್ಟೇಟಲ್ಲಿ ಮಾತ್ರ ಯೂಸ್ ಮಾಡಬೇಕು, ಔಟ್ ಸೈಡ್ ಮಾಡೋಂಗಿಲ್ಲ, ಅದೆಲ್ಲ ಏನೇನೋ ಇರುತ್ತೆ ಅದಕ್ಕೆ ಕ್ಲಾಸಸ್. ಅದು ಏನಾದರೂ ಇರಲಿ, ಅರಸು ಕಾಂಗ್ರೆಸ್ ಆದಮೇಲೆ ನಾನು ಹೆಲಿಕಾಪ್ಟರ್ ಓನರ್ ಅನ್ನೋಥರ ಮಾಡಿಕೊಟ್ರು. ಇಂದಿರಾ ಗಾಂಧಿಯವ್ರಿಗೆ ಸ್ಪ್ಲಿಟ್ ಆಗಲೇಬೇಕು ಅಂದರೆ ವಿ ಶುಡ್ ಹ್ಯಾವ್ ಅವರ್ ಓನ್ ಟೀಮ್ ಅಂತ ಮನಸ್ಸಿಗೆ ಬಂದ್ಬಿಡ್ತು. ಬಂದರು ಬೆಂಗಳೂರಿಗೆ, ಅದು 14 ಅಥವಾ 15 ಇರಬೇಕು, ಈ June 1979. ಫಸ್ಟು ಎಸ್ ಎಂ ಕೃಷ್ಣ ಮನೆಗೆ ಹೋದ್ವಿ. ಎಸ್ ಎಂ ಕೃಷ್ಣ ಮನೆ ಹೆಂಗಿತ್ತು ಅಂದರೆ, ಫಸ್ಟು ವರಂಡ ಅಂದರೆ ಕಾರಿಡಾರ್ ಇದೆ, ನಾವು ಕಾರ್ ನಿಲ್ಲಿಸ್ತಕ್ಕಿರ್ತದಲ್ಲ ಆ ಥರದ್ದು, ಅಲ್ಲಿ ಸಿಟ್ಟಿಂಗ್ ರೂಮ್ ರೈಟ್ ಲೆಫ್ಟಲ್ಲಿ, ನಾವೆಲ್ಲ ನೋಡ್ಬೋದು, ವಿ ಕ್ಯಾನ್ ಸುಮ್ಮನೆ ಹಿಂಗೆ ಬಗ್ಗದೇ ಕಾಣಿಸುತ್ತೆ. ಅದಾದಮೇಲೆ ಲಾನ್, ರೈಟ್ ಸೈಡಲ್ಲಿ ಕಿಚನ್ ಮಾಡಿ ಮೇಲೆ ಅವ್ರ ಲಿವಿಂಗ್ ರೂಮ್ ಎಲ್ಲ ಇರುತ್ತೆ. ಇಂದಿರಾ ಗಾಂಧಿಯವರು ಅವ್ರನ್ನ ಮೀಟ್ ಮಾಡೋಕ್ಕೆ ಅಂತ ಹೊರಟ್ವಿ ನಾವು, ಗುಂಡ್ರಾವು ಅವರು ಜೊತೆಲಿ ಬರೋರು, ನಾವೆಲ್ಲ ಹಿಂದ್ಗಡೆ ಕಾರಲ್ಲಿ. ಇಂದಿರಾ ಗಾಂಧಿಯವರು ಯಾವ ರೀತಿ ಇರ್ತಾರೆ ಅಂತ ನಮಗೊಂದು ಇಮ್ಯಾಜಿನೇಷನ್ನು ಇಲ್ಲ. ಇಂದಿರಾ ಗಾಂಧಿಯವರು ಹೇಳಿದರು, ಕ್ಯಾ ಕರೇ ಕೃಷ್ಣಾಜಿ, ಜಗಜೀವನ್ ರಾಮ್ ಈಸ್ ಟ್ರಬಲಿಂಗ್ ಮೀ ಲೈಕ್ ದ್ಯಾಟ್, ಚರಣ್ ಸಿಂಗ್ ಈಸ್ ಬಿಹೈಂಡ್ ಮೀ, ಹಿ ವಾಂಟೆಡ್ ಟು ಪುಟ್ ಮೀ ಇನ್ ಜೈಲ್, ಆ್ಯಂಡ್ ಯು ನೋ ದ ಸರ್ಕಮ್ಸ್ಟೆನ್ಸಸ್ ನೌ ದೇರ್ ಇನ್ ಡೆಲ್ಲಿ, ವಿ ಹ್ಯಾವ್ ಟು ಬಿಲ್ಡ್ ದ ಪಾರ್ಟಿ, ದೇವರಾಜ್ ಅರಸ್ ಲೆಫ್ಟ್ ಅಸ್. ಅವ್ರು ಕೃಷ್ಣ ಅವ್ರ ಮನೆಗೆ ಹೋಗೋದು ಇದು ಒಂದು ಕಾರಣ, ಅವ್ರು 7 ಜನ 8 ಜನ ಬಿಟ್ಟಿದ್ರಲ್ಲ ಅವ್ರನ್ನೆಲ್ಲ ಒಟ್ಟಿಗೆ ಮಾಡ್ಕೋಬೇಕಲ್ಲ, ನಾವು ನಮ್ಮ ಜೊತೆಗೆ ಹಾಕ್ಕೋಬೇಕಲ್ಲ, ಅದನ್ನು ಮಾಡೋದಕ್ಕೋಸ್ಕರ ಹೋಗಿದ್ದಿದ್ದು. ಅದನ್ನು ನಾವು ಕಿವಿಯಾರೆ ಕೇಳಿದ್ದೀವಿ, ಕೃಷ್ಣಾಜಿ ಕೃಷ್ಣಾಜಿ ಅಂಥೇಳಿ. ಇದೆಲ್ಲ ಎಕ್ಸಾಂಪಲ್ಸ್, ಈ ಥರ ಎಲ್ಲ ಆಗ್ತಾಯಿದೆ, ಇವ್ರು ನೋಡಿದ್ರೆ ಈ ರೀತಿ ಮಾಡ್ತಾಯಿದ್ದಾರೆ, ಹಿ ಹ್ಯಾಸ್ ಫಾರ್ಮ್ಡ್ ಹೀಸ್ ಓನ್ ಪಾರ್ಟಿ ಕಾಂಗ್ರೆಸ್ ಯು ಅಂತ ಮಾಡ್ಕೊಂಡಿದ್ದಾರೆ ಅರಸು ಕಾಂಗ್ರೆಸ್ ಅಂತ. ನೌ ವಿ ಹ್ಯಾವ್ ಟು ಟೇಕ್ ಎ ಡಿಸಿಷನ್, ಟುಮಾರೋ ದೇರ್ ಈಸ್ ಎ ಕನ್ವೆನ್ಷನ್ ಇನ್ ಲಾಲ್ಬಾಗಲ್ಲಿ, ಗ್ಲಾಸ್ ಹೌಸಲ್ಲಿದೆ 16ನೇ ತಾರೀಕಿಗೆ. ನಾವು ಇಂದಿರಾ ಗಾಂಧಿಯವರು ಎಲ್ಲ ಲೀಡರ್ಗಳ ಹತ್ರ ಈ ಥರ ಮಾತಾಡ್ತಾರೆ ಅಂತ ಗೊತ್ತಾಗಿದ್ದೆ ನಮ್ಗೆ ಅವತ್ತು. ಅವರು ಏನು ಮಾತಾಡ್ತಾರೋ ಇಲ್ಲವೋ ದೇವರು ಅವರು ಆ ಭಾವನೆಯಲ್ಲಿ ಇದ್ದವ್ರಿಗೆ ಕೃಷ್ಣ ಅವ್ರ ಹತ್ರ ಈ ವರದಿ ಒಪ್ಪಿಸ್ತಾ ಇದ್ದಿದ್ದು ನೋಡಿ ನಮಗೆ ನಿಜವಾಗ್ಲೂ ನಮಗೆ ಇಷ್ಟು ಸಿಂಪಲ್ ಆಗಿದ್ದಾರೆ ಇರ್ತಾರೆ ಮೇಡಮ್ಮು ಅನ್ನೋ ಭಕ್ತಿ ಇನ್ನೂ ಜಾಸ್ತಿ ಆಯ್ತು ನಮಗೆ. 16ನೇ ತಾರೀಕು ಆವಾಗೊಂದು ಅಂಬಾಸಿಡರ್ ಅವರು ಒಂದು ಜೀಪ್ ಮಾಡಿದರು, ಅದು ಜಾಸ್ತಿ ದಿವಸ ಓಡಲಿಲ್ಲ, ಅದು ಹಂಗೆ ಹೋಯ್ತು ಬಿಡಿ, ಅದನ್ನು ಅಲಂಕಾರ ಮಾಡಿದ್ವಿ ಪ್ರೆಶ್ ಪ್ರೊಶನ್ಗೆ. ನಾನು ಕುಮಾರ್ ಕೃಪಾದಲ್ಲಿ ಕೆಳಗಡೆ ಇದ್ದೆ, ಎಫ್ ಎಂ ಖಾನ್ ಮೇಲಿಂದ ಕರೆದೆ, ಏ ಮೂರ್ತಿ ಅಂತ ಕರೆದ ತಕ್ಷಣ ಸಾಹೇಬ್ರಿಗೆ ಓಡಬೇಕಲ್ಲ, ನಾವು ಓಡೋದ್ವಿ ನೋಡ್ರಿ, ರಾವ್ ಮನೆಗೆ ಹೋಗಿ ಆ ನೀರುನೂ ಒಂದು ಗ್ಲಾಸು ಇಟ್ಕೊಂಬಿಡಿ, ಆಮೇಲೆ ನೀವು ಇಂದಿರಾ ಗಾಂಧಿ ಪಕ್ಕದಲ್ಲಿ ಇದ್ದು ಅವ್ರು ಯಾವಾಗ ಕೇಳ್ತಾರೋ ಅವಾಗ ನೀರು ಕೊಡಿ. ಸರಿ ಸರ್. ಗುಂಡ್ರಾವ್ ಮನೆ ಇದೆ ಅಲ್ಲಿ ಅಂದರೆ ಕುಮಾರ ಕೃಪಾ ಪಕ್ಕದಲ್ಲಿ ಇದು ಅಶೋಕ ಹೋಟೆಲು, ಅಶೋಕ ಹೋಟೆಲ್ ಪಕ್ಕದೇ ಗುಂಡ್ರಾವ್ ಮನೆ ಅಂದರೆ ವಾಕಬಲ್ ಇಂಡಸ್ಟ್ರಿ ಇದು. ಬೇಗ ಬೇಗ ಹೋದೆ, ಇಂದಿರಾ ಗಾಂಧಿಗೆ ನೀರು ಕೊಡೋದಲ್ಲ ಕಡಿಮೆ ಕೆಲಸ ಏನ್ರಿ, ಇಟ್ ಈಸ್ ಸಮಥಿಂಗ್ ಬಿಗ್ ಅಲ್ಲ. ನಾನು ಹೋಗಿ ಕೇಳಿದೆ, ಆವಾಗ ಗ್ರೌಂಡ್ದು ಒಂದು ಫ್ಲಾಸ್ಕ್ ಬರೋದು, ಈ ಟೀ ಮಾಡ್ತಾರಲ್ಲ ಆ ಥರದ್ದು, ಅದರಲ್ಲಿ ನೀರು ಕೊಟ್ಟರು, ಒಂದು ಬೆಳ್ಳಿ ಗ್ಲಾಸ್ ಕೊಟ್ಟರು. ನಮಗೆ ಆವಾಗ ಎಷ್ಟು ಅನ್ಮೆಚೂರ್ ಇದ್ದೀವಿ ಅಂದರೆ, ಚಿಕ್ಕ ಚೈಲ್ಡಿಶ್ ಇದ್ವಿ ಅಂದರೆ,
ನಾನು ನೀರು ಕೊಡೋನು ಅಂತ ಎಲ್ಲರಿಗೂ ಗೊತ್ತಾಗಬೇಕಲ್ಲ. ಅದಕ್ಕೆ ಆ ಫ್ಲಾಸ್ನ ಹಿಂಗಿಟ್ಕೊಂಡು, ಗ್ಲಾಸ್ನ ಹಿಂಗಿಟ್ಕೊಂಡು ಬರ್ಬೋದು, ನಾವು ನೀರು ಕೊಡೋರು ಅಂತ ಬರ್ತಾ ಇದ್ದೆ. ಖಾನ್ ಮೇಲೆ ಇದ್ದರು ಖಾ ಇದರಲ್ಲಿ. ಹಾಯ್ ಮೂರ್ತಿ ಅಂದರು. ನನಗೆ ಇದೇನಪ್ಪ ಇದು, ಇವ್ರು ಹೇಳೋದು ಕೆಲಸ ಮಾಡ್ತಾಯಿದ್ದೀನಿ, ತಿರುಗಿ ಅಲ್ಲೇ ನಿಂತ್ಕೊಂತವ್ರೆ ಅಂತ ನಿಂತ್ಕೊಂಡಿದ್ದೆ. ಬಂದರು. ಯಾರು ಕೊಟ್ಟಿದ್ದು ಗ್ಲಾಸು ಅಂದರು. ಮೇಡಮ್ ಕೊಟ್ಟರು ಸರ್. ನೀರು ಯಾವುದು? ಗ್ಲಾಸ್ ಓಪನ್ ಮಾಡಿದೆ, ಬೆಳ್ಳಿಟ್ಟೆ, ಹೇಳಿದೆ ತಣ್ಣಗಿರೋ ನೀರು ಸರ್ ಅಂತ. ಅಂದರೆ ನಮ್ಗೆ ಅಷ್ಟೊತ್ತಲ್ಲಿ ಗೊತ್ತಿರಲಿಲ್ಲ ನಮಗೆ. ಚಿನ್ನದ ಗ್ಲಾಸ್ ಇರಲಿಲ್ವಂತ ಅವ್ರ ಹತ್ರ ಗೊತ್ತಿಲ್ಲ ಸರ್. ಸೀರಿಯಸ್ಲಿ ನಾವು ಅವ್ರ ತಮ್ಮ ನಮಗೆ ಬೈತಾ ಇದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಚಿನ್ನದ ಗ್ಲಾಸ್ ಇರಲಿಲ್ವಂತ ನಾನು ತಿಳ್ಕೊಂಡೆ ಇಂದಿರಾ ಗಾಂಧಿ ಚಿನ್ನದ ಗ್ಲಾಸಲ್ಲೇ ನೀರು ಕುಡಿತಾರೇನೋ ಅಂತ. ಇಲ್ಲ ಸರ್, ನಾನು ಕೇಳಿಲ್ಲ, ನನಗೆ ಅವ್ರು ಕೊಟ್ಟರು ತೊಗೊಂಬಂದೆ ಸರ್. ಹೋಗ್ರಿ, ಹೋಗಿ ಬಿಸಿ ನೀರು ಕಾಯಿಸಿ, ಬಿಸಿ ನೀರು ಆರಿಸಿ, ಇದರಲ್ಲಿ ಹಾಕ್ಕೊಂಡು ಒಂದು ಗಾಜಿನ ಗ್ಲೋಸ ಚೆನ್ನಾಗಿರೋದನ್ನು ತೊಗೊಂಬನ್ನಿ. ಅಂದರೆ ನನಗೆ ಬೈತಿದ್ದಲ್ಲ ಅದು, ಕೊಟ್ಟವ್ರಿಗೆ ಬೈದಿದ್ದು. ಸರಿ, ಅದು ಫಾಲೋ ದ ಲೀಡರ್. ಹೋದೆ ಸರ್, ಮೇಡಮ್ ಇದೆಲ್ಲ ಮೇಡಮ್ ಬಿಸಿನೀರು ಆರಿಸಿ ನೀರು ಗ್ಲಾಸಿನ ಗಾಜಿನ ಗ್ಲಾಸ್ ಕೊಡಬೇಕು ಅಂದೆ. ಸರಿ ಬಂದೆ. ಈಗ ಇಂದಿರಾ ಗಾಂಧಿ ಪಕ್ಕದಲ್ಲೇ ಇರು ಅಂತ ಹೇಳಿದ್ರಲ್ಲ, ಹಂಗಾದ್ರೆ ನಾನು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಇದು ಬಿಟ್ಟು ರೆಸ್ಟ್ ರೂಮ್ ಒಂದು ಬಿಟ್ಟು ನಾನು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ನಾನು ಪರ್ಮಿಟೆಡ್. ನಾನು ತಗೊಂಡು ರೂಮ್ಗೆ ಹೋದೆ. ಎಸ್ ಎಂ ಕೃಷ್ಣ, ಜೀವ ಕೃಷ್ಣನ್, ಜಾಫರ್ ಷರೀಫ್, ಗುಂಡೂರಾವ್, ಬಂಗಾರಪ್ಪ, ಇಂಥ ಟಾಲ್ ಲೀಡರ್ಸು ಗೋಡೆ ತಳ್ತಾಯಿದ್ರು. ನಮ್ಮ ಮೇಲೆ ಬಿದ್ದು ಇರೋ ಇದು, ನಮ್ಮ ಮೇಲಿರೋ ಬೀಸಿರೋ ಗಾಳಿ ಎಲ್ಲಿ ಇಂದಿರಾ ಗಾಂಧಿಗೆ ತಗ ಎಲ್ಲಿ ರೇಗ್ಬಿಡ್ತಾರೋ ಅನ್ನೋ ಒಂದು ಭಯ ಅವ್ರಿಗೆ. ಅಂದರೆ ಗೋಡೆಗಳನ್ನ ತಳ್ಕೊಂಡು ನಿಂತ್ಕೊಂಡಿದ್ದಾರೆ ಸುಮ್ಮನೆ ಚಿಕ್ಕ ಜಾಗದಲ್ಲಿ. ಇಂದಿರಾ ಗಾಂಧಿಯವರು ಅಷ್ಟು ಜನದ ಮಧ್ಯದಲ್ಲಿ ಪೇಪರ್ ಕಟ್ಟಿಂಗ್ನ ಅವರೇ ಸೀಸರ್ ಇಟ್ಕೊಂಡು, ಚಿಕ್ಕ ಸೀಸರು ಕಟ್ ಮಾಡಿಕೊಂಡು ಅದನ್ನು ಫೈಲಲ್ಲಿ ಹಾಕ್ಕೊಳ್ತಾ ಇದ್ದಾರೆ. ನಾನು ಅವಾಗ ನೋಡಿದೆ, ಏನಪ್ಪ ನಮ್ಮ ಲೀಡ್ರ್ಗಳೆಲ್ಲ ಅಷ್ಟು ದೊಡ್ಡದಾಗಿ ಮೆರೀತಾರೆ ನಮ್ಮ ಮುಂದೆ, ಇಂದಿರಾ ಗಾಂಧಿ ಮುಂದೆ ಇವ್ರದ್ದು ಏನಿಲ್ಲಪ್ಪ ಅಂತ ಗೊತ್ತಾಯ್ತು ನನಗಲ್ಲಿ. ಆಮೇಲೆ ಏನೇ ಆದರೂ ನನ್ನ ಇಂದಿರಾ ಗಾಂಧಿ ನೆಕ್ಸ್ಟ್ ಇರಲೇಬೇಕಲ್ಲ, ಹೇಳಿದಾರಲ್ಲ ಅದು ಆರ್ಡ್ರ್ ಆಗೋಗಿದೆ. ಎಲ್ಲ ಹೊರಟ್ವಿ ಕೆಳಗಡೆಗೆ, ಆ ಜೀಪ್ ಎಲ್ಲ ಅಲಂಕಾರವಾಗಿ ಬಂದಿತ್ತು. ಜೀಪ್ ಹತ್ತಿದ್ವಿ, ಹತ್ತಕ್ಕೆ ಅಂತ ಹೊರಟ್ರೆ ಎಲ್ಲ ದಬ 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 ಅಂತ ಈ ದೇಶದಲ್ಲಿರೋ ಲೀಡ್ರ್ಗಳೆಲ್ಲ ಹತ್ಬಿಟ್ರು. ಹಿಂದೆ ಅಷ್ಟು ನಾನು ನೀರು ಕೊಡೋರಂತೂ ಹಿಂದೆ ಇರಬೇಕು, ಫಸ್ಟ್ ಇರಬೇಕು, ನಾನು ಮತ್ತಿದ್ದೆ. ಇಂದಿರಾ ಗಾಂಧಿ ಬಂದರು, ಶಿ ಬಿಕಮ್ ವೈಲ್ಡ್, ಆಲ್ ಆಫ್ ಯು ಗೆಟ್ ಆನ್ ಅಂತ ಕಿರಿಸಿದ್ರು. ನನಗೆ ಒಳಗಡೆ ಪುಕ ಪುಕ, ನನ್ನ ಸೇರಿಸಿನ ಇದು ಅಂತ ನನಗೆ. ಆಮೇಲೆ ಅವ್ರಿಗೆಲ್ಲ ಎಲ್ಲಿ ಇಳಿಸಾದ್ಮೇಲೆ ನಾನು ಆ ಫ್ಲಾಸ್ಕು ಗಳಾಸು ಅವಾಗವಾಗ ಎಕ್ಸಿಬಿಟ್ ಮಾಡ್ತಿದ್ದೆ. ಅಂದರೆ ಐ ಆಮ್ ಫಾರ್ ಯು ಮೇಡಮ್, ಇಟ್ ಈಸ್ ಫಾರ್ ಯು ಅಂತ. ನನಗೇನು ಹೇಳಿಲ್ಲ. ಜೀವ ಕೃಷ್ಣನ್, ಶರೀಫ್ ಶರೀಫ್ ಜಿ ಅಂತ ಹೆಸರು ಕೂಗಿ ಹೇಳಿದ್ರು. ಇಂತಿಂಥವರೆಲ್ಲ ಹತ್ತಿ ಅಂತ ಹತ್ತಿದ್ವಿ. ಇಲ್ಲಿಂದ ಪ್ರೊಸೆಷನ್ನು, ಅದಕ್ಕೆ ಹಿಂದಿನ ದಿವಸ ನಾವು ಕೃಷ್ಣನ ಮನೆಗೆ ಹೋಗಿದ್ವಲ್ಲ, ಎಸ್ ಎಂ ಕೃಷ್ಣಾಜಿಯವ್ರ ಮನೆಗೆ. ಅವತ್ತು ಅಲ್ಲಿ ಈಚೆ ಕಡೆ ನಮ್ಮದೊಂದು ಇದಿರುತ್ತೆ, ನಮ್ಮದೇ ಒಂದು ಪಾಲಿಟಿಕ್ಸು. ಆವಾಗ 9 ಜನ ನಮ್ಮ ಜೊತೆ ಇರ್ದಿದ್ದವಾಗ ಎಲ್ಲರನ್ನು ಗೆಲ್ಸಿರೋದು ಇಂದಿರಾ ಗಾಂಧಿ. ನಾಳೆ ಇಂದಿರಾ ಗಾಂಧಿ ಪ್ರೊಸೆಷನ್ ಹೊರಡುತ್ತೆ, ಜನರಲ್ ಹಾಸ್ಟೆಲ್ ಮೇಲೆ ಹೋಗುತ್ತೆ. ಜನರಲ್ ಹಾಸ್ಟೆಲ್ ಸುಮಾರು ಜನ ಎಮ್ ಎಲ್ ಎಗಳಿರ್ತಿದ್ರು ಇರ್ತಿದ್ರು. ಅವರೆಲ್ಲ ಬಂದು ಹಾರ ಹಾಕಿ ಅವರು ನಮ್ಮ ಜೊತೆ ಸೇರ್ಕೊಂಬಿಡ್ತಾರೆ. ನಾಳೆ ನಾಡೋದ್ರಲ್ಲಿ ಅಥವಾ 2 ದಿವಸದಲ್ಲಿ ಸರ್ಕಾರ ಬಿದ್ದೋಗುತ್ತೆ ಅಂತ ನಮ್ಮದು ನಮ್ಮ ಕ್ಯಾಲ್ಕುಲೇಷನ್. ಪ್ರೊಸೆಷನ್ ಇಲ್ಲಿಂದ ಅಲ್ಲಿವರೆಗೂ ಹೋಗ್ಬೇಕಂದ್ರೆ 2 ಅವರ್ಸು 3 ಅವರ್ಸು ಆಗುತ್ತೆ. ಸ್ಲೋ ಹೋಗಬೇಕು, ಜನ ನಡ್ಕೊಂಡು ಬರಬೇಕು ಅದ್ರ ಜೊತೆಗೆ. ಆಯಿತು, ಹೋಗಿ ತಲುಪಿದ್ದಾಯಿತು. ಎಲೆಕ್ಷನ್ ಇದು ಮೀಟಿಂಗ್ ಎಲ್ಲ ಆಗ್ತಾಯಿತ್ತು. ಇಂದಿರಾ ಗಾಂಧಿಯವ್ರ ಭಾಷಣ, ಜಾರ್ಜ್ ಅವರು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟು, ಜಾರ್ಜ್ ಅವ್ರದ್ದು ಅವತ್ತು ಮಹಾಭಾರತದ ಬಗ್ಗೆ ಇದು ಅದೆಲ್ಲ ಒಂದು ಕೊಟೇಶನ್ ಎಲ್ಲ ಮಾಡಿ ಈ ಥರ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಅದೆಲ್ಲ ಪ್ಲ್ಯಾನ್ ನಮ್ಮ ಪ್ಲ್ಯಾನಿಂಗ್ ಎಲ್ಲ ನಮ್ಮದೇ. ಅವ್ರದ್ದು ಭಾಷಣ ಆಯಿತು. ಇಂದಿರಾ ಗಾಂಧಿಯವ್ರ ಪ್ರೆಸಿಡೆನ್ಷಿಯಲ್ ಅಡ್ರೆಸ್ ಯಾವಾಗಲೂ ಕಡೆಯಲಾಗುತ್ತೆ, ಇವ್ರದ್ದೆಲ್ಲ ತೊಗೊಂಡು ಅವ್ರದ್ದು ಕಡೆಯಲಾಗುತ್ತೆ. ಇಂದಿರಾ ಗಾಂಧಿ ಭಾಷಣ ಶುರು ಮಾಡಿದ್ರು. ಆ ಅಮ್ಮನ ಸ್ವರ, ಆ ಅಮ್ಮನ ಸ್ಟೈಲು, ಅದು ಇನ್ನು ಅದಾದಮೇಲೆ ಬಂದಿರೋ ಲೀಡ್ರ್ಗಳಲ್ಲಿ ತುಂಬ ಕಡಿಮೆ ಇದೆ, ಯಾರೂ ನಮ್ಗೆ ಆ ಥರ ಕಾಣಲಿಲ್ಲ. ಮಧ್ಯದಲ್ಲಿ ಯಾರೋ ಒಬ್ಬ ಬಂದು ಅವ್ರಿಗೆ ಹೇಳಿದ ಒಂದು ನಿಮಿಷ ಅಂತ ಕಿವಿ ಹಿಂಗೆ ಕೊಟ್ಟರು. ಅಬಿ ಅಬಿ ಖಬರ ಹೇ, ಜಾರ್ಜ್ ಫರ್ನಾಂಡಿಸ್ನೇ ಮಿನಿಸ್ಟ್ರಿಗೂ ಇತ್ತಿಫಾ ಇದೆಯಾ, ಬೇಕಾದ್ರೆ ಅದನ್ನ ನೀವು ವೆರಿಫೈ ಮಾಡ್ಕೋಬೋದು. 16th June 1979
ಇಂದಿರಾ ಗಾಂಧಿ ಭಾಷಣ ಮಾಡೋವಾಗಲೇ ಆ ನ್ಯೂಸ್ ಬಂತು. ಆವಾಗ ಇಂದಿರಾ ಗಾಂಧಿ ಅದನ್ನು ಅನೌನ್ಸ್ ಮಾಡಿ, ಅಭಿ ಅಭಿ ಖಬರ್ ಆಯಾ ಹೇ ಕಿ ಜಾರ್ಜ್ ಫರ್ನಾಂಡಿಸ್ನ ಇತಿಫಾ ದೇದಿಯಾ, ಅಂದರೆ ದ ಸೆಂಟ್ರಲ್ ಗೌರ್ಮೆಂಟ್ ಸ್ಟಾರ್ಟೆಡ್ ಶೇಕಿಂಗ್ ಅಂತ. ಕನ್ವೆನ್ಷನ್ ಮುಗೀತು, ನಮ್ಮ 9 ಜನದ ಮೇಲೆ ಜಾಸ್ತಿ ಆಗಲಿಲ್ಲ. ಆವಾಗಿರೋ 9 ಜನ ಯಾರು ಅಂದರೆ ವೀರಪ್ಪ ಮೊಯ್ಲಿ, ಎಸ್ ಬಂಗಾರಪ್ಪ ಜಿ, ಗುಂಡೂರಾವ್ ಜಿ, ಧರ್ಮ್ ಸಿಂಗ್ ಜಿ, ಸಾವೂರ್ ಶಿವಣ್ಣ, ಬಿ ಶಿವಣ್ಣ, ಶಿಕಾರಿಪುರದ ಯಂಕಟಪ್ಪ. ಯಂಕಟಪ್ಪ ಅನ್ನೋರು ರಿಸರ್ವ್ ಜನರಲ್ ಕಾನ್ಸ್ಟಿಟ್ಯೂನ್ಸಿಗಳಿಗೆ ರಿಸರ್ವ್ ಇದರಲ್ಲಿ ಗೆದ್ದಿದ್ರು ಅವರು. ಅಂದರೆ ಈ ವಾಸ್ ಸೋ ಪವರ್ಫುಲ್. ಅವರು ಮನೋರಮಾ ಮಧುರಾಜ್ ಇರಬೇಕು ಇಲ್ಲ ಮೊಟಮ್ಮ ಇರಬೇಕು, ಇಬ್ಬರಲ್ಲೊಬ್ಬರು 9 ಜನ. ಅದು 40 ಜನ ಆಗೋದಕ್ಕೆ ಎಷ್ಟು ದಿವಸ ಬೇಕಾಯ್ತು ಗೊತ್ತಾ? ಸರ್ಕಾರ ಬಿಟ್ಟು ಇವಾಗಿರೋ ಸುಮಾರು ಜನ ಲೀಡ್ರ್ ಈಚೆ ಬರಲಿಲ್ಲ. ಅದರಲ್ಲಿ ಅವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಂತ್ರಿಮಂಡಲದಿಂದ ಬರಲಿಲ್ಲ, ಅವ್ರು ಬಿಟ್ಟು ಇಂದಿರಾ ಗಾಂಧಿ ಜೊತೆ ಬರಲಿಲ್ಲ. ಇಷ್ಟೇ ಜನ ಇದ್ದಿದ್ದು. ಇದಾದಮೇಲೆ ಬರೋರು ಹೋಗೋರು ಬರೋರು ಹೋಗೋರು ಇದು ನಡೀತಲೇ ಇತ್ತು. ಆದಮೇಲೆ ಅವತ್ತಿನ ದಿವಸನೇ ನಾವು ಏರ್ಪೋರ್ಟಿಗೆ ಬಿಡಬೇಕಲ್ಲ ಮೇಡಮ್ನ, ಮೇಡಮ್ ಬಿಡಕ್ಕೆ ಹೋದ್ವಿ, ಅಲ್ಲೇ ಎಲ್ಲ ಗುಸು 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 ಅಂತ ಮಾತಾಡ್ತಿದ್ರು. ಇವ್ರು ನಾನು ಹೇಳಿದ್ನಲ್ಲ 9 ಜನ, ಅವ್ರು ಬಟ್ಟೆ ಹಾಕೊಂಬಂದಿರೋದು ಅಷ್ಟೇ, ನೋ ಸೂಟ್ಗೆ ಸರ್. ಅವರೆಲ್ಲನೂ ನೀವು ಟಿಕೆಟ್ ತೊಗೊಳ್ತಾ ತೊಗೊಳ್ ತೊಗೊಳ್ಳಿ, ನೀವು ನಡೀರಿ ನೀವು ನಡೀರಿ ನೀವು ನಡೀರಿ ಅಂತ ಹೇಳಿದ್ರು. 9 ಜನ 10 ಜನ ಹತ್ತೇ ಬಿಟ್ರು ಫ್ಲೈಟ್ಗೆ. ಹೋದರು ಅಲ್ಲೋಗಿ ಮೇಡಮ್ ಹತ್ರ ಏನೇನು ಮಾತಾಡಿದ್ರು, ಅದು ಏನೇನು ಇದಿರುತ್ತಲ್ಲ ಡಿಸ್ಕಷನ್ಗೆ, ಅವೆಲ್ಲ ಡಿಸ್ಕಷನ್ ಮಾಡಿದ್ರು ವಾಪಸ್ ಬಂದರು. ಅವ್ರು ವಾಪಸ್ ಬರೋಕ್ಕೆ ಮೊದಲು 16 ತಾರೀಕಿಗೆ ನ್ಯೂಸು, ದೇವರಾಜ ಅರಸರಿಗೆ ಮೈಗೆ ಹುಷಾರಿಲ್ಲ, ಜ್ವರ ಅಂತ. ಇವರೆಲ್ಲ ವಾಪಸ್ ಹೋಗಿ ಬಂದ್ರಲ್ಲ 17 ತಾರೀಕು ಏನೋ ಅಷ್ಟೊತ್ತಿಗೆ ಅವರಿಗೆ ಹರ್ಪೀಸ್ ಅಂತ ಒಂದು ಕಾಯಿಲೆ ಆಗಿತ್ತು. ಅವಾಗ ರೇರ್, ನಾವು ಕೇಳೇ ಇರಲಿಲ್ಲ ಅದು ಕಾಯಿಲೆ. ಅದು ಹಾವಿನ ಮಾರ್ಕಲ್ಲಿ ಬರುತ್ತೆ, ಚಿಕ್ಕ ಚಿಕ್ಕ ಗುಳ್ಳೆಗಳಾಗುತ್ತೆ, ತುಂಬಾ ಉರಿಯಂತೆ ತುಂಬ ನೋವಂತೆ. ಅದರದೊಂದು ಫೋಟೋ ಇದೆ, ದೇವರಾಜ ಅರಸರು ಗಡ್ಡ ಬಿಟ್ಕೊಂಡಿರೋದು. ದೇವರಾಜ ಅರಸರಿಗೆ ಹರ್ಪೀಸ್ ಆಗಿದೆ ಅಂತ. ಆವಾಗಲೂ ಬಿಡಲ್ಲ ಜನ, ಹರ್ಪೀಸ್ ಬಂದರೆ ಚಕ್ರವರ್ತಿ ಆಗ್ಬಿಡ್ತಾರಂತೆ, ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಅವರೇ ಅಂತೆ ಅಂತ ಅವ್ರ ಕಡೆ ಅವ್ರು ಕ್ಯಾನ್ವಾಸ್ ಮಾಡೋದು. ಆಮೇಲೆ ಇನ್ನೂ ಬಂಗಾರಪ್ಪ ಪ್ರೆಸಿಡೆಂಟ್ ಅನೌನ್ಸ್ ಆಗಿಲ್ಲ, ಅನೌನ್ಸ್ ಆಗುತ್ತೆ ಇವತ್ತೋ ನಾಳೆನೋ ಆಗುತ್ತೆ. ಹರ್ಪೀಸ್ ಬಂದಿದೆ ಅಂದಮೇಲೆ ಹೋಗಿ ನೋಡ್ತಾರಲ್ಲ ಎಲ್ಲರೂ, ನೋಡೋಂಗೆ ಹೋದರು. ಬಂಗಾರಪ್ಪನೂ ಹೋಗಿದ್ರು. ಬಂಗಾರಪ್ಪ ಹೋಗಿ ರಾತ್ರಿ 11 1 ಗಂಟೆ ಕಾಲ ದೇವರಾಜರ ಜೊತೆ ಮಾತಾಡಿ ಅವ್ರಿಗೆ ಸಮಾಧಾನ ಮಾಡಿ, ಮೈಕ್ ವಿಚಾರಲ್ಲ ಸರಿ ಹೋಗುತ್ತೆ, ಅದೆಲ್ಲ ಇದೆ, ನಾವೆಲ್ಲ ಇದ್ದೀವಿ, ಚೆನ್ನಾಗಿ ಮಾಡ್ತೀವಿ, ಏನೇನು ಬರುತ್ತೋ ಗೊತ್ತಿಲ್ಲ ನನಗೆ ಡಿಸ್ಕಷನಲ್ಲಿ, ಈ ಥರ ಆಗಿರ್ಬೋದು ಅಂತ ನನ್ನ ಎಕ್ಸ್ಪೆಕ್ಟೇಷನ್ನು. ಅದನ್ನು ಮಾತಾಡಿಕೊಂಡು ಬಂದರು ರಾತ್ರಿ 1:00 ಎಸ್ ಬಂಗಾರಪ್ಪ ಮೇಡ್ ಚೀಫ್ ಮಿನಿ ಇದು ಪ್ರೆಸಿಡೆಂಟ್ ಆಫ್ KPCC ಅನೌನ್ಸ್. ಆವಾಗ ಹೋಟೆಲ್ ಅಶೋಕದಲ್ಲೊಂದಿತ್ತು, ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟಲ್ಲಿ ಒಂದಿತ್ತು, ದೇವರಾಜ ಅರಸರ ಮನೇಲಿ ಒಂದಿತ್ತು, ವೆಸ್ಟ್ ಎಂಡಲ್ಲೂ ಒಂದಿತ್ತು ಅಂತ ಕಾಣ್ತು. ಟೆಲಿ ಪ್ರಿಂಟರ್ ಅಂತ, ಅಲ್ಲಿ ಆರ್ಡ್ರ್ ಆದ ತಕ್ಷಣ ಅದೃಷ್ಟ ಕದೆ ಟೈಪ್ ಮಾಡುತ್ತೆ ಅದು. ಅದು ಬಂದು ಆ ಪೇಪರಲ್ಲಿ ನೋಡೋದು, ಪೇಪರಲ್ಲಿ ಗೊತ್ತಾ ಬರುತ್ತದು ನ್ಯೂಸ್, ಇಷ್ಟು ಗಂಟೆ ಇಷ್ಟು ನಿಮಿಷಕ್ಕೆ ಈ ನ್ಯೂಸು ಅಂತ. ಟೆಲಿ ಪ್ರಿಂಟರ್ ಅಂತ ನಾವು ಕರಿತಾ ಇದ್ದೆ. ಅದಕ್ಕೆ ಅನೌನ್ಸ್ ಆಗೋಯಿತು. ಮಾರನೇ ದಿವಸ ದೇವರಾಜ ಅರಸರಿಗೆ ಹಿಂಗಾಗಿರಬೇಕು. ದೇವರಾಜ ಅರಸರು ಹೇಳಿಬಿಟ್ರು, ನನ್ನ ಹುಡುಗನಿಗೆ SSPಯಿಂದ ಬಂದಿದ್ದವನು ಬಂದು ಕರ್ಕೊಂಬಂದು ಆತನ ಮಂತ್ರಿ ಮಾಡಿದೆ, ಮಂತ್ರಿಯಿಂದ ಕ್ಯಾಬಿನೆಟ್ ಮಿನಿಸ್ಟ್ರ್ ಮಾಡಿದೆ, ನಿನ್ನೆ ರಾತ್ರಿ 11:00 to 12:00 ನನ್ನ ಜೊತೆನೇ ಕೂತಿದ್ದ, ನನ್ನ ಜೊತೆನೇ ಮಾತಾಡ್ಕೊಂಡಿದ್ದ, ನನಗೊಂದೇ ಒಂದು ವಿಷಯ ಕೂಡ ಹೇಳಲಿಲ್ಲ. ನಾನು ಹಿಂಗೆ PCC ಪ್ರೆಸಿಡೆಂಟ್ ಆಗ್ತೀನಿ ಅಂತ ಹೇಳಿದರೆ ಆಯ್ತಪ್ಪ ಆಗು ಅಂತ ಹೇಳ್ತಿದ್ದ ನಾನು, ಆದರೆ ನನಗೆ ಮರೆಮಾಚಿಬಿಟ್ಟ ಆತ, ನನಗೆ ತುಂಬಾ ದುಃಖ ಆಯಿತು ಅಂತ ಪೇಪರೆಲ್ಲ ಬಂತದು.